ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ. ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಗುರುಪ್ರಸಾದ್. ವಾರ್ತೆಗಳ ವಿವರ ನೋಡೋಣ. ಮಧುಗಿರಿ ಎಂಎಲ್ಎ ಒಬ್ಬ ಹೋಪ್ಲೆಸ್ ಫೆಲೋ. ರಸ್ತೆಗಳು ಒಂದೂ ಸರಿಯಿಲ್ಲ. ಒಳಚರಂಡಿ ಸರಿಪಡಿಸುವಂತೆ ಅಧಿಕಾರಿಗಳನ್ನು ಕೇಳಿದ್ರೆ ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಧುಗಿರಿಯ ರಾಮಕೃಷ್ಣ ಆಶ್ರಮದ ನಿರ್ಮಲಾನಂದ ಸ್ವಾಮೀಜಿ ಇವತ್ತು ಕಿಡಿಕಾರಿದರು. ಇದರ ಬಗ್ಗೆ ಒಂದು ವರದಿ ಇದೆ ನೋಡಿ. ಕೊರೋನಾ ಕಾರಣದಿಂದಾಗಿ ಟ್ರೇಡ್ ಲೈಸೆನ್ಸ್ ನವೀಕರಣವನ್ನು ಕೆಲವು ಅಂಗಡಿಗಳ ಮಾಲೀಕರು ಮಾಡಿಸಿಕೊಂಡಿರದ ಕಾರಣ ಸ್ಥಳದಲ್ಲೇ ಪರಿಶೀಲನೆ ನಡೆಸಿ ಪರವಾನಿಗೆ ಆದೇಶವನ್ನು ಮುಖ್ಯಾಧಿಕಾರಿ ನೀಡಿದರು. ದಿನಸಿ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಮಾರಾಟ ಮಾಡುವವರ ವಿರುದ್ಧ ಸ್ಥಳದಲ್ಲೇ ಕ್ರಮ ಕೈಗೊಂಡು ದಂಡವನ್ನು ಹಾಕಲಾಯಿತು. ಪಟ್ಟಣದಲ್ಲಿರುವ ಬಹುತೇಕ ಮೊಬೈಲ್ ಅಂಗಡಿಯವರು ಟ್ರೇಡ್ ಲೈಸೆನ್ಸ್ ಪಡೆಯುವಂತೆ ಸಾಕಷ್ಟು ಬಾರಿ ಸೂಚನೆ ನೀಡಿದರೂ ಲೈಸೆನ್ಸ್ ಪಡೆದಿಲ್ಲ ಅಂದಾಗ ಮುಖ್ಯಾಧಿಕಾರಿಗಳು ಅಂತಹ ಅಂಗಡಿಗಳನ್ನು ಮುಚ್ಚಿಸಿ ಎಂದು ರಿಯಲ್ಮಿ ಸಂಗೀತ ಮೊಬೈಲ್ ಮಾಲೀಕರುಗಳಿಗೆ ನೋಟಿಸ್ ನೀಡಿದ ಅವರು ಟ್ರೇಡ್ ಲೈಸೆನ್ಸ್ ಪಡೆದಿಲ್ಲ ಎಂದು ತಿಳಿಸಿದರು. ಇದೇ ವೇಳೆ ಪಟ್ಟಣದ ರಾಮಕೃಷ್ಣ ಆಶ್ರಮದ ಸಮೀಪ ಪುರಸಭೆ ಅಧಿಕಾರಿಗಳು ತೆರಳಿದಾಗ ನಿರ್ಮಲಾನಂದ ಸ್ವಾಮೀಜಿ ನಮ್ಮ ಆಶ್ರಮ ಮುಂಭಾಗದಲ್ಲಿ ಚರಂಡಿ ಕಾಮಗಾರಿ ಮಾಡಿಲ್ಲ ಮತ್ತು ಒಳಚರಂಡಿ ಕಾಮಗಾರಿ ಮಾಡುವಾಗ ಸಮರ್ಪಕವಾಗಿ ಮಣ್ಣನ್ನು ಎತ್ತದೆ ಧೂಳು ರಸ್ತೆಗಳಲ್ಲಿ ಮಾಡಿದ್ದಾರೆ. ಇದರಿಂದ ನಾಗರಿಕರಿಗೆ ರೋಗ ರುಜಿನಗಳು ಹರಡುತ್ತಿವೆ. ಇದರ ಬಗ್ಗೆ ಪುರಸಭೆ ಮುಖ್ಯ ಅಧಿಕಾರಿಗಳನ್ನು ಕೇಳಿದರೆ ಹೆಲ್ತ್ ಇನ್ಸ್ಪೆಕ್ಟರ್ ಅನ್ನು ಕೇಳಿ, ಅವರನ್ನು ಕೇಳಿದರೆ ಇಂಜಿನಿಯರ್ ಅನ್ನು ಕೇಳಿ ಎಂದು ಉತ್ತರಿಸುತ್ತಾರೆ. ಸಾಯಂಕಾಲದ ತಗೋಬೇಕಾದ್ರೆ 40 ರೂಪಾಯಿಗೆ ಈ ಕಣ ಹೆಂಡತಿ ಮಕ್ಕಳಿಗೆ ಹಾಕ್ತಾರೆ. ಅವ್ರ ಮೇಲೆ ಬಂದಿದ್ದಿರಲ್ಲ ಚೀಫ್ ಆಫೀಸರ್ ಇಂದ ಎಲ್ಲರೂ ಬಾಣ ಬಿಡಕ್ಕೆ ಬಿಡಿ ನೋಡೋಣ. ದೊಡ್ಡ ದೊಡ್ಡ ಕುಳಗಳ ಮೇಲೆ ಏನು ಸಮಸ್ಯೆ ರೀ? ಇಲ್ಲಿ ನೋಡ್ರಿ, ಮಣ್ಣು ಎತ್ತಿ ಹೆಚ್ಚಿಸ ಆಗಿದೆ. ಇಲ್ಲಿ ಹಳ್ಳ ಇಷ್ಟಗಲ ಓಪನ್ ಮಾಡಿ ಬಿಟ್ಟಿದ್ದಾರೆ. ಕೇಳಿದ್ರೆ ಚೀಫ್ ಆಫೀಸರ್ ಕೇಳಿದ್ರೆ ಇಂಜಿನಿಯರ್ಗೆ ಹೇಳಿ ಅಂತಾರೆ, ಇಂಜಿನಿಯರ್ಗೆ ಹೇಳಿದ್ರೆ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಹೇಳಿ ಅಂತಾರೆ, ಹೆಲ್ತ್ ಇನ್ಸ್ಪೆಕ್ಟರ್ಗೆ ಹೇಳಿದ್ರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತಾರೆ. ಯಾರು ಕೇಳಬೇಕು ಜನ? ನೋಡಿದ್ದೀರ ಈ ರಸ್ತೆ ಅವಸ್ಥೆ ಏನಾಗಿದೆ ಅಂತ? ಎಂ ಜಿ ಎಂ ಸ್ಕೂಲ್ ಇದೆ ಇಲ್ಲಿ ಪಕ್ಕದಲ್ಲಿ, ಮಹಿಳಾ ಸಮಾಜ ಇದೆ, ಧೂಳು ಎಷ್ಟೇ ತಗೊಳತ್ತೆ ಗೊತ್ತಾ? ಬಾಯಿ ಬಡ್ಕೊಂಡ್ರು ಕೇಳಲ್ಲ. ಅಲ್ಲದೆ ಎಂಜಿಎಂ ಶಾಲಾ ಮುಂಭಾಗದಲ್ಲಿ ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರಸ್ಥರು ತರಕಾರಿ ಹಣ್ಣು ಹಂಪಲು ಮಾರಿಕೊಂಡು ತಮ್ಮ ಜೀವನವನ್ನು ನಡೆಸುತ್ತಿದ್ದರು. ಆದರೆ ಪುರಸಭೆ ಅಧಿಕಾರಿಗಳು ತಿಂಗಳಗಟ್ಟಲೆ ಚರಂಡಿ ಕಾಮಗಾರಿ ಮಾಡುವ ನೆಪದಲ್ಲಿ ವ್ಯಾಪಾರಸ್ಥರಿಗೆ ತೊಂದರೆ ಉಂಟು ಮಾಡಿದ್ದಾರೆ ಎಂದು ನಿರ್ಮಲಾನಂದ ಸ್ವಾಮೀಜಿ ಅಧಿಕಾರಿಗಳ ವಿರುದ್ಧ ಗರಂಮಾದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಚಿಕ್ಕಬಳ್ಳಾಪುರದಲ್ಲಿ ರೈತರು ಬೆಳೆದ ರೇಷ್ಮೆ ಬೆಳೆಗೆ ನುಸಿ ಹುಳು ರೋಗ ಬಾಧಿಸ್ತಾ ಇತ್ತು. ಈ ಕುರಿತಾಗಿ ನಿಮ್ಮ ಅಮೋಘ್ ಟಿವಿ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ರೇಷ್ಮೆ ವಿಜ್ಞಾನಿಗಳ ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ರೈತರ ನೋವಿಗೆ ಸ್ಪಂದಿಸಿದ್ದಾರೆ. ಈ ಕುರಿತಾದಂತಹ ಒಂದು ವಿಶೇಷ ವರದಿ ಇದೆ ನೋಡಿ. ಅದು ಸಿಲ್ಕ್ ಅಂಡ್ ಮಿಲ್ಕ್ ಖ್ಯಾತಿಯ ಜಿಲ್ಲೆ. ಅಲ್ಲಿನ ಬಹುತೇಕ ಜನರು ಹೈನುಗಾರಿಕೆ ಮತ್ತು ರೇಷ್ಮೆ ಸಾಕಾಣಿಕೆ ಮೂಲಕ ತಮ್ಮ ಜೀವನ ಕಟ್ಟಿಕೊಂಡಿದ್ದಾರೆ. ಕಳೆದ 2 ವರ್ಷಗಳಿಂದ ರೇಷ್ಮೆಗೆ ಸರಿಯಾದ ಬೆಲೆ ಸಿಗದೆ ರೈತ ಕಂಗಾಲಾಗಿದ್ದ. ಆದರೆ ಈಗ ರೇಷ್ಮೆಗೆ ಬಂಗಾರದ ಬೆಲೆ ಬಂದಿದೆ. ಬೆಲೆ ಇದ್ರೂ ಹಿಪ್ಪು ನೇರಳೆ ತೋಟಕ್ಕೆ ನುಸಿ ರೋಗ ಬಂದು ರೇಷ್ಮೆ ಬೆಳೆಯಲು ಆಗದೆ ರೈತ ಕೈಚಲ್ಲಿ ಕೂರುವ ಪರಿಸ್ಥಿತಿ ಎದುರಾಗಿದೆ. ಈ ಕುರಿತು ಅಮೋಕ್ ಟಿವಿ ನ್ಯೂಸ್ ಬಿತ್ತರಿಸಿದ ವರದಿಗೆ ರೇಷ್ಮೆ ಇಲಾಖೆಯ ವಿಜ್ಞಾನಿಗಳು ಜಿಲ್ಲೆಗೆ ದೌಡಾಯಿಸಿ ಪರಿಶೀಲನೆ ಮಾಡಿದ್ದಾರೆ. ಈ ಕುರಿತು ಒಂದು ವರದಿ. ಈ ಬಗ್ಗೆ ಅಮೋಕ್ ಟಿವಿ ಮಾಡಿದ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ಬೆಂಗಳೂರು ರೇಷ್ಮೆ ಇಲಾಖೆ ವಿಜ್ಞಾನಿಗಳ ತಂಡವನ್ನ ಜಿಲ್ಲೆಗೆ ಕರೆಸಿ ಚಿಕ್ಕಬಳ್ಳಾಪುರದ ಹಲವು ತೋಟಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಇನ್ನು ನುಸಿಹುಳ ರೋಗ ನಿವಾರಣೆಗೆ ಸಂಬಂಧಿಸಿದಂತೆ ವಿಜ್ಞಾನಿಗಳು ರೈತರಿಗೆ ಕೆಲವು ಮಾಹಿತಿ ನೀಡಿ ರೇಷ್ಮೆ ಬೆಳೆಗಾರರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದರು. ಇವತ್ತಿನ ದಿವಸ ನಾವು ಮಂಜುನಾಥ ತೋಟಕ್ಕೆ ಭೇಟಿ ನೀಡಿದ್ವಿ. ಇಲ್ಲಿ ನಾವು ಗಮನಿಸಿದ್ದಂಥ ಇದು ವಿಷಯ ಅಂತಂದರೆ, ಇತ್ತೀಚಿನ ದಿನಗಳು ಅಂದರೆ ಮೊದಲು ಈ ನುಸಿ ಬಾಧೆ ತುಂಬ ಅತ್ಯಂತ ಭೀಕರವಾಗಿ ಹರಡಿ ತುಂಬ ತೋಟಗಳನ್ನು ನಾಶಪಡಿಸಿತ್ತು. ಮಳೆ ಆಗಕ್ಕೆ ಹಿಂದೆ ಏನು ಸಿವಿಯರ್ ನಮ್ಗೆ ಮಳೆ ಬಂತು, ಅದಕ್ಕೊಂದು ಮುಂಚಿತವಾಗಿ ಬಂದಿತ್ತು. ಇದೇ ಥರ ನಾವು ಇಲ್ಲೇ ತೋಟ ಮಂಜುನಾಥ ತೋಟಕ್ಕೆ ಬಂದು ಈ ಥರ ಏನು ನಾವು ಪ್ರಕಟಣೆ ಮೂಲಕ ಪಾಂಪ್ಲೆಟ್ಸ್ ಮೂಲಕ ಏನೇನು ನಿಯಂತ್ರಣ ಕ್ರಮಗಳನ್ನು ಜರುಗಿಸಬೇಕು ಅಂತ ಕೊಟ್ಟು ಇಲ್ಲೇ ಡೆಮೋ ಮಾಡಿ ಹೋಗಿದ್ವಿ.
ಈ ಮಳೆ ನಂತರದಲ್ಲಿ ಇದು ನಿಯಂತ್ರಣಕ್ಕೆ ಬಂದು ಕಂಟ್ರೋಲ್ ಆಗಿತ್ತು. ಈ ಮಳೆ ನಿಂತ ಮೇಲೆ ಮತ್ತೆ ಇದು ಬಾಧೆ ಕಾಣಿಸ್ಕೊಳ್ತಾ ಇದೆ. ಈಗ ಅಲ್ಲಲ್ಲಿ ಸುಮಾರು ತೋಟಗಳಲ್ಲಿ ನಮಗೆ ಇನ್ನುಸಿದಿ ಬಾಧೆ ಪೀಡಿಸ್ತಾ ಇದೆ. ಇದಕ್ಕೆ ನಿಯಂತ್ರಣ ಕ್ರಮಗಳು ಅಂತಂದರೆ ನಾವು ಈಗಾಗಲೇ ತಿಳಿಸ್ದಂಗೆ ಪಾಂಪ್ಲೆಟ್ಸ್ ಎಲ್ಲ ಹೊಡೆದು ಕೊಟ್ಟಿದ್ದೀವಿ. ಅದರಲ್ಲಿ ನಾವು ಮುಖ್ಯವಾಗಿ ಈ ಮ್ಯಾಜಿಸ್ಟರ್ ಅಂತಿದೆ, ಆಮೇಲೆ ಕುನೋಚಿ ಅಂತೇಳಿ ಎರಡು ಔಷಧಿಗಳಿದೆ, ಆಮೇಲೆ ಸಲ್ಫರ್ ಅಂತೇಳಿನೂ ಅದನ್ನು ರೆಕಮೆಂಡ್ ಮಾಡಿದ್ದೀವಿ. ಇದು ಮೊದಲ ಇದರಲ್ಲಿ ನಾವು ರೆಕಮೆಂಡ್ ಮಾಡಿದ್ದು, ಈಗಲೂ ಅದನ್ನೇ ಮುಂದುವರಿಸಿದ್ದೀವಿ. ಆದರೆ ಕೆಲವು ರೈತರುಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇದು ಮೊದಲು ಎಫೆಕ್ಟ್ ಇತ್ತು, ಮತ್ತು ಇತ್ತೀಚಿನ ದಿನಗಳಲ್ಲಿ ನಮಗೆ ಅಷ್ಟು ಪರಿಣಾಮಕಾರಿ ಕಾಣ್ತಾ ಇಲ್ಲ. ರೇಷ್ಮೆ ಇಲಾಖೆ ಉಪನಿರ್ದೇಶಕ ಆಂಜನೇಯ ಗೌಡ ರೈತರ ತೋಟಕ್ಕೆ ಧಾವಿಸಿ ವಿಜ್ಞಾನಿಗಳಿಂದ ಪರಿಶೀಲನೆ ಮಾಡಿಸಿದ್ದಾರೆ. ಇದರಿಂದ ರೈತನಿಗೆ ಪರಿಹಾರ ಸಿಗುವ ಭರವಸೆ ಸಿಕ್ಕಿದ್ದು, ರೈತರು ಹಾಗೂ ರೇಷ್ಮೆ ಇಲಾಖೆ ಉಪನಿರ್ದೇಶಕರು ರೈತರ ಸಮಸ್ಯೆ ಕುರಿತು ಸುದ್ದಿ ಬಿತ್ತರಿಸಿದ ಅಮೋಕ್ ಟಿವಿಗೆ ಧನ್ಯವಾದಗಳನ್ನ ತಿಳಿಸಿದರು. ವೆರಿ ಇಂಪಾರ್ಟೆಂಟ್, ರೈತರು ಇತ್ತಿತ್ತಲಾಗಿ ಸಾಕಷ್ಟು ಹುಳುಗಳು ಬರೋದು ಒಂದು ರೈತರ ಗಮನಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕಾಗಿ ನೀವು ಒಂದು ಬೆಸ್ಟ್ ಮೆಥಡ್ ಅಂತಂದರೆ ರೋಗನನ್ನು ಎರಡು ಸಲ ಹೊಡೆದ್ಬಿಡಿ. ಒಂದು 25 ದಿವಸಗಳಿಗೆ ಎರಡು ಸಲ ಅಂದರೆ ಒಂದು 15 ದಿವಸ ನಂತರ ಒಂದು ಸಲ ಸ್ವಲ್ಪ ಎಲೆಗಳು ಬರಬೇಕು. ಆವಾಗ ಏನಾಗುತ್ತೆ ನೋಡಿ, ಫಾರ್ ಎಕ್ಸಾಂಪಲ್ ನಮ್ಮದು ಮೀಲಿ ಬಗ್ಸ್ ಆಗಲಿ ಅಥವಾ ಇನ್ಯಾವುದು ಬೀಟಲ್ಸ್ ಆಗಲಿ ಬಗ್ಸ್ ಆಗಲಿ ಅವು ಏನು ಮಾಡ್ತಿರ್ತಾವೆ, ಬಡ್ಸ್ ತಿಂತಾ ಇರ್ತಾವ. ಬಡ್ಸ್ ಅಂತಂದರೆ ಇದು ಇದು ಮೊಗ್ಗು ಇರುತ್ತಲ್ಲ, ಅದನ್ನ ತಿಂತಾ ಇರ್ತಾವೆ. ಅದು ಅದು ತಿಂದಮೇಲೆ ನಮ್ಮ ಎಲೆಗಳು ಎಲ್ಲ ಅಡತಿಡ್ಡ ಬರುತ್ತೆ. ನಿಮ್ಗೆ ಏನನ್ಸುತ್ತೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ, ಅದು ಇರೋದು ಅರ್ಲಿ ಸ್ಟೇಜಲ್ಲಿ ಪ್ರಾಬ್ಲಮ್ ಅದು. ಸೊ ಸುಮಾರು ಸಪೋಸ್ ಒಂದು 50 ಬಡ್ ಒಳಗೆ ಒಂದು 20 ಬಡ್ ಹಂಗೆ ಆಗಿಬಿಟ್ರೆ ಗಿಡನೂ ಒಂಥರ ಚೆನ್ನಾಗಿ ಕಾಣಲ್ಲ ನಿಮಗೆ. ಸೊ ಈ ದೃಷ್ಟಿಯಿಂದ ನೀವು ಅರ್ಲಿ ಸ್ಟೇಜ್ದಲ್ಲಿ ಒಂದು ರೋಗ ಹೊಡೆದ್ಬಿಡಿ, ವಿದಿನ್ 15 ಡೇಸ್ ನಂತರ ಒಂದು ಹೊಡೆದ್ಬಿಡಿ, ಆಮೇಲೆ ಒಂದು 10 ದಿವಸಗಳು ಇನ್ನೊಂದು ಹೊಡೆದ್ಬಿಡಿ. ಸೊ ಅಷ್ಟು ಹೊಡೆದ್ಬಿಟ್ರೆ ನಿಮಗೆ ಈ ಬೆಳೆ ಈ ರೀತಿ ಇದು ಈ ಸಿಚುವೇಷನ್ ಬರೋಲ್ಲ. ತ್ರಿಪ್ಸು ಗಿಪ್ಸು ಏನಿದೆ, ಇದೇನು ಸಿಚುವೇಷನ್ ಇಷ್ಟೊಂದು ಕ್ರಿಯೇಟ್ ಆಗಿರ್ತಲ್ಲ, ಇದು ಬರೋಲ್ಲ. ಸೊ ಈ ರೀತಿಯಾಗಿ ನೀವು ಮ್ಯಾನೇಜ್ಮೆಂಟನ್ನು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಆಮೇಲೆ ಫೀಲ್ಡನ್ನು ಕ್ಲೀನಾಗಿಡಬೇಕು, ಒಂದು ಉಳುಮೆ ಮಾಡಲೇಬೇಕು. ಅದರ್ವೈಸ್ ನೀವು ಉಳುಮೆ ಮಾಡಲಾರ್ದೆ ಮಾಡಿದ್ರಂದರೆ ಆ ಹುಳುಗಳದ್ದು ಏನು ವೇಸ್ಟ್ ಇರುತ್ತಲ್ಲ ಅಥವಾ ಪ್ಯೂಪ ಅಂತ ಇರುತ್ತಲ್ಲ, ಅವೆಲ್ಲ ಅಲ್ಲಿ ಆ ವೇಸ್ಟ್ ಮಟೀರಿಯಲ್ ಒಳಗೆ ಅಕ್ಯುಮುಲೇಟ್ ಆಗಿ ಅವು ಇನ್ನೂ ಮಲ್ಟಿಪ್ಲೈ ಆಗಿ ನಿಮ್ಗೆ ಗಿಡದಾಗ ಮತ್ತೆ ಕುತ್ತಿರ್ತಾವೆ ಕಾಯ್ಕೊಂಡು. ಸ್ವಲ್ಪ ಪೆಸ್ಟಿಸೈಡ್ ಇಫೆಕ್ಟ್ ಕಡಿಮೆ ಆಯಿತು ಮತ್ತೆ ಬರ್ತಾವೆ. ಸೊ ಅದಕ್ಕೆ ನೀವು ಅದು ಉಳುಮೆನೂ ಮಾಡಬೇಕು, ಸರಿಯಾಗಿ ಔಷಧಿಗಳು ಹೊಡಿಬೇಕು ಟೈಮ್ ಸರಿ. ಅಷ್ಟಾದರೆ ನಿಮ್ಮದು ಸೆರಿಕಲ್ಚರ್ ಅಥವಾ ನಿಮ್ಮ ಬೆಳೆಗಳು ಭಾಳ ಚೆನ್ನಾಗಿ. ಒಟ್ಟಿನಲ್ಲಿ ರೇಷ್ಮೆ ಸಾಕಾಣಿಕೆ ಮಾಡುತ್ತಿದ್ದ ರೈತ ಈ ನುಸಿ ರೋಗದಿಂದ ರೋಸಿ ಹೋಗಿದ್ದರು. ರೇಷ್ಮೆ ಸಾಕಾಣಿಕೆ ಮಾಡುವುದನ್ನೇ ಬಿಡುವ ಹಂತಕ್ಕೆ ಬಂದಿದ್ದರು. ಇನ್ನು ಅಮೋಕ್ ಟಿವಿ ವರದಿಯಿಂದ ಅಧಿಕಾರಿಗಳು ರೈತರ ತೋಟಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿರುವುದು ರೈತನಿಗೆ ಪರಿಹಾರ ಸಿಗುವ ಭರವಸೆ ದೊರಕಿದೆ. ಸಮಸ್ಯೆಗೆ ಶೀಘ್ರ ಶಾಶ್ವತ ಪರಿಹಾರ ಸಿಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಹಲವಾರು ವರ್ಷಗಳ ಕಾಲ ಅತಿಥಿ ಉಪನ್ಯಾಸಕರಾಗಿ ಸಲ್ಲಿಸಿದ ಸೇವೆಗೆ ಬೆಲೆ ಕೊಟ್ಟು ತಮ್ಮನ್ನು ಸೇವೆಗೆ ಸೇರಿಸಿಕೊಳ್ಳೋದಕ್ಕೆ ಆಗ್ರಹಿಸಿ ಗುಡಿಬಂಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕರು ಪ್ರಾಂಶುಪಾಲರಿಗೆ ಮನವಿ ಸಲ್ಲಿಸಿದರು. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ಸದರಿ ಕಾಲೇಜಿನ 12 ಅತಿಥಿ ಉಪನ್ಯಾಸಕರು ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರತಿ ವರ್ಷ ಅವರ ಸೇವೆಯನ್ನು 1 ವರ್ಷದ ಅವಧಿಗೆ ನವೀಕರಿಸಲಾಗುತ್ತಿತ್ತು. ಇತ್ತೀಚೆಗೆ ಅತಿಥಿ ಉಪನ್ಯಾಸಕರು ವೇತನ ಹೆಚ್ಚಳ ಹಾಗೂ ಸೇವಾ ಭದ್ರತೆಗಾಗಿ ರಾಜ್ಯದೆಲ್ಲೆಡೆ ಮುಷ್ಕರ ನಡೆಸಿದ್ದರು. ಸರ್ಕಾರ ಈ ಕುರಿತಾಗಿ ಸ್ಪಂದಿಸಿ ವೇತನವನ್ನು ಹೆಚ್ಚು ಮಾಡಿತು. ಆದರೆ ಅತಿಥಿ ಉಪನ್ಯಾಸಕರ ಸೇವೆಗಾಗಿ ಅರ್ಜಿ ಆಹ್ವಾನಿಸಿದ ಅಭ್ಯರ್ಥಿಗಳು ಪಡೆದಿರುವ ಅಂಕ ಸೇವಾ ಅವಧಿಯ ಮೇಲೆ ಆಯ್ಕೆ ಮಾಡಿದೆ. ಇದರಿಂದಾಗಿ ಆಯ್ಕೆಯಾದವರ ಭವಿಷ್ಯ ಮಂಕಾಗಿದೆ. ನನ್ನ ಹೆಸರು ಉಮಾ ಅಂತ ಹೇಳಿ ನಾನು ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ 6 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಸೊ ನಾವು ತುಂಬ ಕನಿಷ್ಠ ವೇತನ ಕೊಟ್ಟರು ಕೂಡ ನಾವು ಏನು ಮಾತಾಡ್ದೇನೆ ಇಷ್ಟು ವರ್ಷ ಸೇವೆನ ಸಲ್ಲಿಸ್ತಾ ಬಂದಿದ್ದೀವಿ. ಆದರೂ ಕೂಡ ನಮಗೆ ನಮ್ಮ ಸೇವೆನ ಸರ್ಕಾರ ಪರಿಗಣಿಸ್ತೆ, ಬೇರೆಯವರ ಹೊಸ ನೇಮಕಾತಿ ಮಾಡ್ಕೊಳ್ಳೋದ್ರ ಮುಖಾಂತರ ನಮಗೆ ಅನ್ಯಾಯ ಆಗಿದೆ. ಸೊ ಎಷ್ಟೋ ಜನ ಈ ಬರ್ತಾಯಿರೋ ಕನಿಷ್ಠ ವೇತನದಲ್ಲೇನೆ ಒಂದು 3 ತಿಂಗಳಿಗೆ ಒಂದು ಸಂಬಳ ಕೊಡ್ತಾಯಿದ್ರು, ಅದನ್ನೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಎಷ್ಟೋ ಸಾಲ ಸೌಲಭ್ಯ ಮಾಡಿ ಏನೋ ಮಾಡಿ ಅದನ್ನು ಅವ್ರು ಕನ್ಸಿಡರ್ ಮಾಡ್ಕೊತಾಯಿದ್ರು. ಸೊ ಹೇಗೋ ಬ್ಯಾಲೆನ್ಸ್ ಮಾಡ್ತಾರೆ, ಸಂಬಳ ಬಂದರೆ ತೀರಿಸ್ಕೊತಾರೆ. ಈಗ ಅಷ್ಟೇ ಜನಕ್ಕೆ 7,500 ಜನ ಇವತ್ತು ಈ ಥರ ಬೀದಿ ಪಾಲಾಗಿದ್ದಾರೆ. ದಯವಿಟ್ಟು ನ್ಯಾಯ ಕೊಡಿಸಿ ಅಂತಲೇ ಕೇಳ್ಕೊತಾರೆ ಸರ್. ಗುಡಿಬಂಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ 12 ಅತಿಥಿ ಉಪನ್ಯಾಸಕರ ಪೈಕಿ 5 ಮಂದಿ ಮಾತ್ರ ಆಯ್ಕೆಯಾಗಿದ್ದು ಉಳಿದವರ ಸ್ಥಿತಿ ಚಿಂತಾಜನಕವಾಗಿದೆ. ಆದ್ದರಿಂದ ಸರ್ಕಾರ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಕೆಲಸ ನೀಡಲು ಅತಿಥಿ ಉಪನ್ಯಾಸಕರು ಆಗ್ರಹಿಸಿದರು. ಗುಡಿಬಂಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸುಮಾರು ನಾನು 7 ವರ್ಷಗಳಿಂದ ನಾನು ಕೆಲಸ ಮಾಡ್ತಿದ್ದೀನಿ ಅತಿಥಿ ಉಪನ್ಯಾಸಕನಾಗಿ. ಸರ್ಕಾರ ಏನು, ನಾವು ಅತಿಥಿ ಉಪನ್ಯಾಸಕರು ರಾಜ್ಯಾದ್ಯಂತ ಕಳೆದ ಡಿಸೆಂಬರ್ 10 ನಾವು ಅನಿರ್ದಿಷ್ಟವಾಗಿ ಪ್ರತಿಭಟನೆ ಮಾಡ್ತಿದ್ವಿ, ವೇತನ ರಹಿತ ಪ್ರತಿಭಟನೆ ಮಾಡ್ತಿದ್ವಿ. ಸರ್ಕಾರ ಹೇಳ್ತು ಏನಂತಂದರೆ ಸಂಕ್ರಾಂತಿಗೆ ನಾವು ಸಿಹಿ ಸುದ್ದಿ ಕೊಡ್ತೀವಿ ಅಂತ ಹೇಳ್ತು.
ಆದರೆ ಸರ್ಕಾರ ಏನು ಮಾಡಿದೆ ಅಂತಂದರೆ ಹದಿನೈದು ಒಂದು ಅವರ್ಗೆ ಏನು ಅಂತಂದರೆ ಕಾರ್ಯಭಾರವನ್ನು ಹೆಚ್ಚಿಗೆ ಮಾಡಿ ಏನಂತಂದರೆ ಆ ಹೆಚ್ಚಿಗೆ ಮಾಡಿರೋದ್ರಿಂದ ಸುಮಾರು 8,000 ಹೆಚ್ಚು ಅತಿಥಿ ಉಪನ್ಯಾಸಕರು ಇವತ್ತು ಕೆಲಸವನ್ನು ಕಳ್ಕೊಂಡಿದ್ದೀವಿ. ಸೊ ನಾವು ಈ ಒಂದು ಗುಡಿಬಂಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸುಮಾರು 16 ಜನ ಕೆಲಸ ಮಾಡಿದ್ವಿ. ಇದರಲ್ಲಿ 5 ಜನಕ್ಕೆ ಮಾತ್ರ ಕೆಲಸ ಸಿಕ್ಕಿದೆ. ಇನ್ನು ಉಳಿದಿರ್ತಕ್ಕಂಥ 11 ಜನಕ್ಕೆ ಏನಂತಂದರೆ ಇವತ್ತು ನಾವು ಕಾಲೇಜಿನಿಂದ ಅಥವಾ ಕೆಲಸದಿಂದ ನಾವು ಹೊರಗಡೆ ಉಳಿಬೇಕಾಗಿರ್ತಕ್ಕಂತಹ ಒಂದು ಸನ್ನಿವೇಶ ಅನ್ನುವಂಥದ್ದು ಎದುರಾಗಿದೆ. ಸೊ ಹಾಗಾಗಿ ನಾವು ಇವತ್ತು ಸರ್ಕಾರ ಏನು ನಮ್ಮ ಒಂದು ಪ್ರಾಂಶುಪಾಲ ಮುಖಾಂತರ ಒಂದು ಕಾಲೇಜು ಶಿಕ್ಷಣ ಇಲಾಖೆಗೆ ನಾವು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಏನು ಅಂತಂದರೆ ಏನು ನಮ್ಮನ್ನು ಈ ಒಂದು ಶೈಕ್ಷಣಿಕ ಅವಧಿಗೆ ನಮ್ಮನ್ನು ಪರಿಗಣನೆಗೆ ತಗೊಂಡಿದ್ದರು, ಆದರೆ ಏಕಾಏಕಿ ನಮ್ಮನ್ನು ರಿಲೀವ್ ಮಾಡದೆ ಏನಂತಂದರೆ ಹೊಸ ಒಂದು ಏನಂತಂದರೆ ರಿಕ್ರೂಟ್ಮೆಂಟನ್ನು ಮಾಡ್ತಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಸರ್ಕಾರ ಏನು ಮಾಡ್ತಿದೆ ಅಂತಂದರೆ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಅತಿಥಿ ಉಪನ್ಯಾಸಕರನ್ನು ಹೊರಗೆ ತೆಗೆದುಬಿಟ್ಟು ಹೊಸದಾಗಿ ರಿಕ್ರೂಟ್ಮೆಂಟ್ ಮಾಡ್ತಾ ಇರೋದ್ರಿಂದ 8,000 ಹೆಚ್ಚು ಅತಿಥಿ ಉಪನ್ಯಾಸಕರು ಇವತ್ತು ಬೀದಿಪಾಲಾಗಿದ್ದಾರೆ. ಸೊ ಹಾಗಾಗಿ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತೇಳ್ಬಿಟ್ಟು ನಾವು ಈ ಮೂಲಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತೀವಿ. ಇನ್ನು ಈ ಸಮಯದಲ್ಲಿ ಅತಿಥಿ ಉಪನ್ಯಾಸಕರಾದ ಭರತ್, ಉಮಾ, ರಾಧಾ, ಉಮಾಶಿರಡಿ ಮತ್ತಿತರರು ಹಾಜರಿದ್ದರು. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಕರ್ನಾಟಕ ರಾಜ್ಯ ಮಹಾತ್ಮ ಗಾಂಧಿ ನರೇಗಾ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನರೇಗಾ ದಿನಾಚರಣೆ ಆಚರಿಸಲಾಯಿತು. ಈ ಕುರಿತಾದಂತಹ ಒಂದು ವರದಿ ಇದೆ ನೋಡಿ. ಈ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲಾ ನರೇಗಾ ಸಿಬ್ಬಂದಿ ಶ್ರಮದಾನದಿಂದ ಅಡ್ಡಗಲ್ ಶಿವಾಲಯದ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿದರು. ನಂತರ ಶಾಸಕರು ರಮೇಶ್ ಮಾತನಾಡಿ, ಪಾಲುಗಾರಿಕೆ ಮಾಡಬಾರದು, ತಾಂತ್ರಿಕ ವಿಭಾಗದವರು ಕಳಪೆ ಕಾಮಗಾರಿಗೆ ಅವಕಾಶ ನೀಡಬಾರದು. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಅಡ್ಡಗಲ್ ಗ್ರಾಮದಲ್ಲಿ ನರೇಗಾ ದಿವಸ ಉದ್ಘಾಟನೆ ಮಾಡಿ ಮಾತನಾಡಿ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇತಿಹಾಸದಲ್ಲಿ ಉಳಿಯುವಂತಹ ಯೋಜನೆ ಜಾರಿಗೆ ತಂದು ಹೆಣ್ಣು ಹಾಗೂ ಗಂಡು ಸಮಾನ ವೇತನ ಯೋಜನೆ ರೂಪಿಸುವಲ್ಲಿ ಉತ್ತಮವಾದ ಕ್ರಾಂತಿಕಾರಿ ಯೋಜನೆ ಜಾರಿಗೆ ತಂದಿದ್ದಾರೆ ಎಂದರು. ಸ್ಲೋಪ್ ಏನು ನೋಡೋದು ಸರ್ಕಾರದ ಹಣ ಅಂತ ಸುರಿದು ಬಿಡೋದು. ದಯಮಾಡಿ ನೀವು ಇಒಗಳ ಜೊತೆ ಕೂತು ಸಂಯೋಜನೆ ಕೋಆರ್ಡಿನೇಷನ್ ಮಾಡಿಕೊಂಡು ಜಪ್ಪಿ ಫಂಡ್, ಟಿಪಿ ಫಂಡ್ಸ್, ಎಂಎಲ್ಎ ಫಂಡ್, 15th ಫೈನಾನ್ಸ್ ಕಮಿಷನ್ಸ್, SCPTSP ಎಲ್ಲವನ್ನು ಕ್ಲಬ್ ಮಾಡಿ ಒಂದು ವಿಲೇಜ್ ಅನ್ನ ಯೂನಿಟ್ ಆಗಿ ತಗೊಂಡು ಕಾಲೋನಿ ಊರು ಅಂತ ವಿಂಗಡಿಸಬೇಕು. ಎಂಟೈರ್ ವಿಲೇಜ್ ಅಲ್ಲಿ ಲೆವೆಲ್ಸ್ ನೋಡಿಕೊಂಡು ಡ್ರೈನ್ಸ್ ಮಾಡಿ 1.5 ಅಡಿಗಿಂತ ಹೆಚ್ಚು ಡ್ರೈನ್ಸ್ ಇರೋದ್ಬೇಡ. ಚೀಪೆಸ್ಟ್ ರೇಟ್ ಅಲ್ಲಿ ನಿರ್ಮಿತಿಯವರಿಗೆ ಹೇಳಿ ಕಾಂಕ್ರೀಟ್ ಸ್ಲಾಬ್ಸ್ ಮಾಡಿಸ್ತೀವಿ, ಕಾಂಕ್ರೀಟ್ ಸ್ಲಾಬ್ಸ್ ಅನ್ನು ಅದರ ಮೇಲೆ ಕವರ್ ಮಾಡಿ. ಗ್ರಾಮಗಳ ಅಭಿವೃದ್ಧಿಗೆ ಆದ್ಯತೆ ನೀಡುವ ಸಮುದಾಯ ಕಾಮಗಾರಿಗಳಿಗೆ ಆದ್ಯತೆ ನೀಡಿ. ಈ ಯೋಜನೆ ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದರೆ ಯಾವುದೇ ಗ್ರಾಮದಲ್ಲೂ ಮಣ್ಣಿನ ರಸ್ತೆ ಇಲ್ಲದಂತೆ ಮಾಡಬಹುದು. ಈ ಯೋಜನೆಯಿಂದ ಸ್ವಚ್ಛತೆಗೆ ಪೂರಕವಾದ ಕಾಮಗಾರಿಗಳನ್ನು ಮಾಡಿದರೆ ಗ್ರಾಮಗಳಲ್ಲಿ ಹರಡಬಹುದಾದ ಕಾಯಿಲೆಗಳನ್ನು ಶೇಕಡ 80% ನಿಯಂತ್ರಣ ಮಾಡಬಹುದು. ಎಂಜಿಎನ್ಆರ್ಜೆ ಯೋಜನೆಯಲ್ಲಿ 2008 ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀವಿ. 16 ಬಂದಿದೆ. ಈ ಒಂದು ನರೇಗಾ ಹುಟ್ಟಿದ ದಿನ ಅಂತ ನಾವು ನರೇಗಾ ಹುಟ್ಟಿದ ದಿನ ಅಂತೇಳಿ ನರೇಗಾ ಡೇ ಅಂತ ನಾವು ಏನು ಜಿಲ್ಲಾದ್ಯಂತ ಅಡ್ಗಲ್ ಗ್ರಾಮ ಪಂಚಾಯತಿಲಿ ಈ ಅಡ್ಗಲ್ ಗ್ರಾಮನ ತಗೊಂಡಿದ್ದೀವಿ. ಈ ಅಡ್ಗಲ್ ಗ್ರಾಮದಲ್ಲಿ ಒಂದು ಮಾದರಿ ಕಲ್ಯಾಣದಿಂದ ನಾವು ಒಂದು ಶ್ರಮದಾನ ಮುಖಾಂತರ ಮಾಡಿ ಜನಕ್ಕೆ ಒಂದು ಅವೇರ್ನೆಸ್ ಬರಲಿ. ಜನನೂ ಇದರಲ್ಲಿ ಮತ್ತು ನಮ್ಮ ಯುವಕರಿರ್ಬೋದು, ಮಹಿಳೆಯರಿರ್ಬೋದು, ಮಕ್ಕಳು ಮಹಿಳೆಯರು ಒಕ್ಕೂಟ ಇರ್ಬೋದು, ನಾವು ಈ ರೀತಿ ಮಾಡ್ಬೋದು ಅಂತ ಜನರಲ್ಲಿ ಅವೇರ್ನೆಸ್ ಮಾಡಬೇಕು ಅಂತೇಳಿ ಒಂದು ನರೇಗಾ ಡೇನ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ನೆರೆ ಎಲ್ಲರೂ ನಮ್ಮ ಸಾರ್ವಜನಿಕರು, ನಮ್ಮ ಜಿಲ್ಲಾ ಕೋಲಾರ ಜಿಲ್ಲೆಯ ಎಲ್ಲ ರೈತ ಬಂಧುಗಳಿರ್ಬೋದು, ಕೃಷಿ ಕಾರ್ಮಿಕರಿರ್ಬೋದು, ನಮ್ಮ ಸಂಘಟನೆ ಇರ್ಬೋದು, ಯುವಕರು ಇರ್ಬೋದು, ಎಲ್ಲರೂ ಅವರವ್ರ ಗ್ರಾಮದಲ್ಲಿ ಶ್ರಮದಾನ ಮುಖಾಂತರ ನಮ್ಮ ಸರ್ಕಾರಿ ಅಧಿಕಾರಿಗಳನ್ನು ಭೇಟಿ ಮಾಡಿ ಸರ್ಕಾರದ ಅನುದಾನ ಬಳಸ್ಕೊಂಡು ಈ MGNRDA ಏನು ಒಂದು 260 ಕಾಮಗಾರಿಗಳನ್ನ ಬಳಸ್ಕೊಂಡು ಒಂದು ಗ್ರಾಮದಲ್ಲಿ ಆಸ್ತಿಗಳನ್ನ ಸೃಜನೆ ಮಾಡೋದಕ್ಕಿರ್ಬೋದು, ರೈತರ ಆದಾಯನ ಉತ್ಪನ್ನ ಮಾಡೋಕ್ಕೆ ಇಂಪ್ರೂವ್ಮೆಂಟ್ ಮಾಡೋ ಸಂಬಂಧಪಟ್ಟಂಗಿರ್ಬೋದು, ಎಲ್ಲ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಎಲ್ಲ ನಾಗರಿಕ ಬಂಧುಗಳಲ್ಲಿ ಕೋಲಾರ ಜಿಲ್ಲೆ ನಾಗರಿಕ ಸರ್. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸ್ಪುರ. ಬೇಸಿಗೆ ಮುನ್ನವೇ ರೈತರ IP ಸೆಟ್ಗೆ ನೀಡುವ ವಿದ್ಯುತ್ನಲ್ಲಿ ಸಾಕಷ್ಟು ವ್ಯತ್ಯಯ ಮಾಡಲಾಗ್ತಾ ಇದೆ. ಈ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು ಅಂತ ಪುರಸಭಾ ಸದಸ್ಯ ಸುರೇಶ್ ಚಿಕ್ಕನಾಯಕನಹಳ್ಳಿಯಲ್ಲಿ ಆಗ್ರಹಿಸಿದರು. ಅವರು ಸೇರಿದಂತೆ ರೈತರುಗಳು ಇಂದು ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿರುವ ಬೆಸ್ಕಾಂ ಇಲಾಖೆಗೆ ಭೇಟಿ ನೀಡಿ ರೈತರಿಗೆ ನೀಡುತ್ತಿರುವ ವಿದ್ಯುತ್ ವ್ಯತ್ಯಯದ ಬಗ್ಗೆ ಚರ್ಚಿಸಿ ಮಾತನಾಡಿದರು.
ಕಳೆದ 5-6 ದಿನಗಳಿಂದ ಐಪಿ ಸೆಟ್ ಮೋಟಾರ್ ಪಂಪ್ಗಳಿಗೆ ನೀಡುವ ವಿದ್ಯುತ್ನಲ್ಲಿ ವ್ಯತ್ಯಯ ಮಾಡುತ್ತಿದ್ದು ರೈತರು ಬಹಳಷ್ಟು ಸಮಸ್ಯೆ ಪಡುವಂತಾಗಿದೆ. ಇಲಾಖೆಯಲ್ಲಿ ಕೇಳಿದರೆ ವಿದ್ಯುತ್ ವ್ಯತ್ಯಯ ಆಗುವುದರಲ್ಲಿ ನಮ್ಮ ಪಾತ್ರವಿಲ್ಲ ಎಂದರು. ನನ್ನ ಹೆಸರು ಶ್ರೀ ಡಿ ಸುರೇಶ್ ಅಂತ, ಪುರಸಭಾ ಸದಸ್ಯ ಚಿಕ್ಕನಾಯಕನಹಳ್ಳಿ. ಈಗ ಬೇಸಿಗೆಯ ಮುನ್ನವೇ ಕರೆಂಟ್ ಪ್ರಾಬ್ಲಮ್ಮು ರೈತರಿಗೆ ಕಾಡ್ತಾ ಐತೆ. ಈಗ 7 ಅವರ್ ಕರೆಂಟ್ ಕೊಡ್ತೀನಿ ಅಂದಿದ್ರು, ಈಗ ನೋಡಿದ್ರೆ ಈಗ ಒಂದು 4-5 ವರ್ಷದಿಂದ 2-3 ಅವರ್ ಕರೆಂಟ್ ಕೊಡೋದ್ರಲ್ಲಿ ಸುಸ್ತಾಗಿದ್ದಾರೆ. ನಾವು ಕೆ ಇಗೆ ಬಂದು ಕೇಳಿದ್ದಕ್ಕೆ ಇಲ್ಲಿ ನಮ್ಮ ಪ್ರಾಬ್ಲಮ್ ಇಲ್ಲ, ಸ್ಟೇಟ್ ಲೋಡ್ ಶೆಡ್ಡಿಂಗ್ ಸೆಂಟ್ರಲ್ಲಿ ಪ್ರಾಬ್ಲಮ್ ಇದೆ. ನಾವು ಫೋನ್ ಮಾಡಿ ಕೇಳಿದ್ರೆ ಅವ್ರು ಎಷ್ಟು ಕರೆಂಟ್ ಕೊಡುವಂತಾರೆ ಅಷ್ಟು ಕರೆಂಟ್ ಮಾತ್ರ ಕೊಡ್ತೀವಿ. ನಮಗೆ ಇಷ್ಟು ಕೊಡೋಕ್ಕೆ ಮಾತ್ರ ಅವಕಾಶ ಇರೋದು, ನೆಕ್ಸ್ಟ್ ಕರೆಂಟ್ ಜನರೇಟ್ ಆದಮೇಲೆ ಕೊಡ್ತೀವಿ ಅಂತ ಸಬೂಬು ಹೇಳ್ತಿದ್ದಾರೆ. ಅದು ಅಧಿಕಾರಿಗಳ ಮೇಲೆ ನಾವು ಒತ್ತಡ ಹಾಕಿದ್ರೆ ಸರ್ ಇದಕ್ಕೆ ನಮಗೆ ಸಂಬಂಧಪಟ್ಟಿದ್ದ ವಿಚಾರ ಅಲ್ಲ, ಮೇಲೆ ಸ್ಟೇಟ್ ವಿಚಾರ, ಇದು ಸ್ಟೇಟಲ್ಲೇ ಸಂಬಂಧಪಟ್ಟಿದ್ದ ವಿಚಾರ, ಇದು ತಾಲೂಕಿನ ಮಟ್ಟದಲ್ಲಿ ಅಲ್ಲ ಅಂತ ಹೇಳ್ತಾರೆ. ಇದನ್ನು ಈ ಸರ್ಕಾರ ನೋಡಿದ್ರೆ ಇಡೀ ರೈತರಿಗೆ ರಾತ್ರಿ ಕರೆಂಟ್. ರೈತ ಮುಖಂಡ ತೋಟದ ರಾಮು ಮಾತನಾಡಿ, ಈ ಬಾರಿ ಅತಿವೃಷ್ಟಿ ಮಳೆಯಾಗಿದ್ದು ಕೊಳವೆ ಬಾವಿಗಳಲ್ಲಿ ನೀರು ಹೆಚ್ಚಾಗಿದೆ, ಆದರೆ ವಿದ್ಯುತ್ ಮಾತ್ರ ಇಲ್ಲವಾಗಿದೆ. ರೈತರಿಗೆ ವಿದ್ಯುತ್ ವ್ಯತ್ಯಯದ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳಲ್ಲಿ ವಿಚಾರಿಸಿದರೆ ಇದು ಸ್ಟೇಟ್ ಪಾಲಿಸಿ ಎನ್ನುತ್ತಾರೆ. ಅದೇನು ನಮಗೆ ಗೊತ್ತಿಲ್ಲ. ರೈತರಿಗೆ ಅನುಕೂಲ ಮಾಡಬೇಕಾದ ಸರ್ಕಾರವೇ ಕೈ ಚೆಲ್ಲಿ ಕುಳಿತರೂ ರೈತರ ಸ್ಥಿತಿ ಏನಾಗಬೇಕು ಎಂದು ಪ್ರಶ್ನಿಸಿದರು. ರಮೇಶ್ ಕುಮಾರ್ ಅಂತ, ಈ ಬಾಗಾಯಿತು ಗ್ರಾಮದ ರೈತರು. ನಾವು ಹಿಂದೆ ಎಲ್ಲ ಒಳ್ಳೆ ಮಳೆಗಾಲ ಆಗಿ ಈಗ ಬೆಸ್ಕಾಂನವರು 7 ಅವರ್ ಕರೆಂಟ್ ಕೊಡ್ತಾ ಇದ್ರು, ಈಗೇನೋ ಲೋಡ್ ಶೆಡ್ಡಿಂಗ್ ಮಾಡ್ತಿದ್ದೀವಿ ಸ್ಟೇಟ್ ಪಾಲಿಸಿ ಅಂತ. ಏನೋ ಪಾಲಿಸಿನೂ ಅದೇನೋ ಇನ್ನೂ ಸರಿಯಾಗಿ ಅಧಿಕಾರಿಗಳು ಸರಿಯಾಗಿ ಮಾಹಿತಿ ಕೊಡ್ತಿಲ್ಲ. ಸೊ ಈಗ ರೈತರಿಗೆ ಅನುಕೂಲ ಆಗಬೇಕು ಅಂದರೆ ಹಗಲೊತ್ತು ಈಗೇನು ಹಿಂದೆ ಏನು ಪಾಲಿಸಿ ಮಾಡ್ಕೊಂಡು ಬಂದಿದ್ರು, 4 ಗಂಟೆ ಹಗಲೊತ್ತು, 3 ಗಂಟೆ ರಾತ್ರಿ ಹೊತ್ತು, ಅಥವಾ 4 ಗಂಟೆ ರಾತ್ರಿ 3 ಗಂಟೆ ಹಗಲು, ಅದನ್ನೇ ಮುಂದುವರಿಸ್ಬೇಕು. ಲೋಡ್ ಶೆಡ್ಡಿಂಗು ಈ ಹಾಗೆ ಈಗ ಏನ್ಕೊಂಡು ಸಬೂ ಬೆಳೆ ರೈತರ ಬೆಳೆ ಈಗ ಬೋರ್ಗಳಲ್ಲಿ ಅಂತರ್ಜಲ ಹೆಚ್ಚಾಗಿರೋದ್ರಿಂದ ಈ ಪವರ್ ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ ಸರ್ಕಾರದವರಾಗಲಿ ಇದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸಿ ರೈತರಿಗೆ ಸತತವಾಗಿ ಅಥವಾ ಶಿಫ್ಟ್ ಆಗಿ 7 ಗಂಟೆ ಕಾಲ ಪವರ್ನ ಸಪ್ಲೈ ಮಾಡಬೇಕು ಅಂತ ಸಂಬಂಧಪಟ್ಟವರಿಗೆ ಈ ಮೂಲಕ ನಿಮ್ಮ ಪತ್ರಿಕೆ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ನಾವು ಆಗ್ರಹಿಸ್ತೀವಿ. ನಿವೃತ್ತ ಕೃಷಿ ಅಧಿಕಾರಿ ಮುರುಳಸಿದ್ದಪ್ಪ ಮಾತನಾಡಿ, ವಿದ್ಯುತ್ ಸಮಸ್ಯೆ ಬಹಳಷ್ಟು ಇದೆ. ವಿದ್ಯುತ್ ಸರಬರಾಜು ಇದ್ದರೂ ಬಳಕೆಯಲ್ಲಿ ವ್ಯತ್ಯಾಸ ಆಗುತ್ತಿದೆ. ಇಲಾಖೆ ಸರಿಯಾದ ರೀತಿಯಲ್ಲಿ ವಿದ್ಯುತ್ ಅನ್ನು ಹಂಚಿಕೆ ಮಾಡುತ್ತಿಲ್ಲ ಎಂದರು. ತುಂಬಾ ಇದೆ ಇಲ್ಲಿ, ಏನಾಗಿದೆ ಸರ್, ವಿದ್ಯುತ್ ಸರಬರಾಜಿದ್ರೂ ಬಳಕೆ ಸರಿಯಾದ ರೀತಿ ಆಗ್ತಾ ಇಲ್ಲ. ಅಂದರೆ ಕೆಲಸಗಾರರು ಸರಿಯಾದ ರೀತಿ ಲೈನ್ ಮೆನ್ಗಳೇ ಆಗಲಿ AWGಳೇ ಆಗಲಿ ಸರಿಯಾದ ರೀತಿ ವ್ಯವಸ್ಥೆಯಲ್ಲಿ ಹಂಚಿಕೆ ಆಗ್ತಾ ಇಲ್ಲ. ದ್ವಿಚಕ್ರಿ ಇದೆ ಸರ್ಕಾರದಲ್ಲಿ, ಉತ್ಪಾದನೆ ಇದೆ, ಬೇಕಾದಷ್ಟು ಸೋಲಾರ್ನಲ್ಲಿ ವ್ಯವಸ್ಥೆ ಮಾಡಿದ್ದಾರೆ, ಸರ್ಕಾರ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳ್ತಾರೆ. 24 ಗಂಟೆ ನಾವು ಸದನದಲ್ಲಿ ಕೇಳ್ತಿರಲ್ಲ, 24 ಗಂಟೆ ರೈತರಿಗೆ ಕರೆಂಟ್ ಅಂತ ಎಲ್ಲಿ ಬರ್ತಾ ಇದೆ ಕರೆಂಟ್? 24 ಗಂಟೆ 3 ಗಂಟೆ 3 ಗಂಟೆ ಕೊಡ್ತಾರೆ ಕರೆಂಟನ್ನು. ಯಾವ ರೀತಿ ರಾತ್ರಿನಾಗ ಹೋಗಿ 3 ಗಂಟೆ ಕರೆಂಟ್ ಕೊಟ್ಟ ರೈತ ಅಲ್ಲಿ ಹೋಗಿ ಆ ಯಜ್ಞವ ಕಾರ್ಡಿಂದ ಬಂದು ಇದ್ರ ಯಾರು ಜವಾಬ್ದಾರ ಅದಕ್ಕೆ? ಇವೆಲ್ಲ ಸಮಸ್ಯೆಗಳಿಂದ ಅಗಲತ್ತನೇ ನಮಗೆ 1-2 ಗಂಟೆ ಜಾಸ್ತಿ ಕೊಟ್ಟು ಅಗಲತ್ತನ ರೈತರು ನಿರ್ವಹಣೆ ಮಾಡೋಕ್ಕೆ ತೋಟದಲ್ಲೆಲ್ಲ ತೋಟದ ಗುಡ್ಡದ ಮಗ್ಳ ತೋಟ ಇರುತ್ತೆ, ಹೋಗಿ ನಿರ್ವಹಣೆ ಮಾಡಿದೆ ಹಿಂಗೆ ರಾತ್ರಿ 3 ಗಂಟೆ ಕರೆಂಟ್ ಕೊಟ್ಟರವನು. ಅವು ಕರಡಿ ಹುಲಿ ಕಾಟುಗಳಲ್ಲಿ ಹೆಂಗೆ ಕೆಲಸ ಮಾಡೋದು ರೈತರು? ಇದ್ರ ಬಗ್ಗೆ ಹಿಂದೆ ಮಾಧುಸ್ವಾಮಿಗಳು ಹಿಂದೆ ಮಾತಾಡಿದ್ದಾರೆ ಸದನದಲ್ಲಿ, ಅಗಲತ್ತೆ ಕೊಡಬೇಕು ಅಂತ ಅವರೇ ಮಾತಾಡ್ತಾರೆ. ಈಗ ಅವರು ಅಧಿಕಾರದಲ್ಲಿ ಇದ್ದಾರೆ, ಅವರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕು ಜಿಲ್ಲಾ ಮಂತ್ರಿಗಳಾಗಿ. ನಮ್ಮ ಪ್ರತಿನಿಧಿ ಇಲಾಖೆಯ ಅಧಿಕಾರಿಯನ್ನು ಸಂಪರ್ಕಿಸಿ ಈ ಬಗ್ಗೆ ಮಾತನಾಡಿದಾಗ ಇಲಾಖೆಯ ಅಧಿಕಾರಿಯೊಬ್ಬರು ಮಾತನಾಡುತ್ತಾ, ಬೆಂಗಳೂರಿನಲ್ಲಿಯೇ ಲೋಡ್ ಮಾನಿಟರ್ ಮಾಡುತ್ತಾರೆ, ವಿದ್ಯುತ್ ಉತ್ಪಾದನೆ ಕಡಿಮೆಯಾದರೆ ಮಾತ್ರ ಲೋಡ್ ಶೆಡ್ಡಿಂಗ್ ಮಾಡುವ ಉದ್ದೇಶ ಇರುತ್ತದೆ, ಉತ್ಪಾದನೆ ಹೆಚ್ಚಾದಂತೆ ವಿದ್ಯುತ್ ನೀಡುವುದು ಸಮಸ್ಯೆ ಆಗುವುದಿಲ್ಲ ಎಂದರು. ಈ ಸಂದರ್ಭದಲ್ಲಿ ರೈತರುಗಳಾದ ಚಂದ್ರಣ್ಣ, ಮಲ್ಲಿಕಯ್ಯ, ಕುಮಾರಯ್ಯ ಮೊದಲಾದವರು ಉಪಸ್ಥಿತರಿದ್ದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಇವತ್ತು ಬೆಳ್ಳಂ ಬೆಳಗ್ಗೆ ಪ್ರಸಿದ್ಧ ನಂದಿಗಿರಿಧಾಮಕ್ಕೆ ಭೇಟಿ ನೀಡಿದ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ಪ್ರಕೃತಿ ಸೌಂದರ್ಯವನ್ನು ಸವಿಯೋದರ ಜೊತೆಗೆ ಕೆಲವೊಂದು ಸಮಸ್ಯೆಗಳಿಗೆ ಸ್ಥಳದಲ್ಲಿ ಗಮನಿಸಿ ಕ್ರಮಕ್ಕೆ ಮುಂದಾದರು. ಅಲ್ಲದೆ ಪ್ರಸಿದ್ಧ ನಂದಿಗಿರಿಧಾಮಕ್ಕೆ ರೋಪ್ವೇ ಕಾಮಗಾರಿ ಅತಿ ಶೀಘ್ರವಾಗಿ ಪ್ರಾರಂಭ ಮಾಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಸಚಿವರು ಸ್ಥಳದಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ನೋಡಿದರು ಮತ್ತು ಯಾವ ಕ್ರಮಕ್ಕೆ ಮುಂದಾದರು ಅನ್ನುವ ಸ್ಟೋರಿ ಇಲ್ಲಿದೆ ನೋಡಿ. ಹೀಗೆ ಬೆಳ್ಳಂ ಬೆಳಗ್ಗೆ ಪ್ರವಾಸಿ ತಾಣದಲ್ಲಿ ಸುತ್ತಾಡುತ್ತಿರುವುದು ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್.
ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ನಂದಿಗಿರಿ ಧಾಮಕ್ಕೆ ಬೆಳಗ್ಗೆಯೇ ಭೇಟಿ ನೀಡಿ ಸೂರ್ಯೋದಯ ವೀಕ್ಷಿಸುವುದರ ಜೊತೆಗೆ ಟಿಪ್ಪು ಡ್ರಾಪ್ ಮತ್ತು ಇತರೆ ಪ್ರಮುಖ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಖುದ್ದು ಪರಿಶೀಲನೆ ಮಾಡಿದರು. ಇನ್ನು ಗಿರಿಧಾಮದಲ್ಲಿ ಪ್ರಮುಖವಾಗಿ ಕೆಲವೊಂದು ಮೂಲಭೂತ ಸೌಕರ್ಯಗಳ ಜೊತೆ ಪ್ರಮುಖವಾಗಿ ಕುಡಿಯುವ ನೀರಿನ ಸಮಸ್ಯೆ ಇರುವುದನ್ನ ಗಮನಿಸಿದರು. ಅಲ್ಲದೆ ಬೆಟ್ಟಕ್ಕೆ ರೋಪ್ವೇ ಕಾಮಗಾರಿಯನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಲು ಟೆಂಡರ್ ಅನ್ನು ಕರೆಯಲಾಗುವುದು ಎಂದು ತಿಳಿಸಿದರು. ಜೊತೆಗೆ ಗಿರಿಧಾಮದಲ್ಲಿ ಕಲಾಧಾಮ ಮಾಡಿ ರಾಜಸ್ಥಾನದಲ್ಲಿ ನಡೆಯುವಂತೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಇಲ್ಲಿನ ಕೆಲ ಸ್ಥಳೀಯ ಕಲಾವಿದರಿಗೂ ಅನುಕೂಲ ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಹಾಗಾಗಿ ಅದು ಒಂದು, ಆಮೇಲೆ ರೋಪ್ವೇಗೆ ಯಾವ ರೀತಿ ಪ್ರಾರಂಭ ಮಾಡಬೇಕು ಅನ್ನೋದು, ಅದಾದ ನಂತರ ಇಲ್ಲಿ ಬರುವಂತಹ ವಾಹನಗಳಲ್ಲಿ ಬರುವಂತವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ, ಪಾರ್ಕಿಂಗ್ ಇದ್ದಿದ್ರಲ್ಲಿ ಟ್ರಾಫಿಕ್ ಜಾಮ್ ಅದು ಇದು ಎಲ್ಲ ಮಾಡಿಕೊಂಡು ಅವ್ಯವಸ್ಥೆ ನಡೀತಾ ಇದೆ. ಹಾಗಾಗಿ ನಾವು ಈ ಚಿಕ್ಕ ವೆಹಿಕಲ್ಗಳಿಗೆ ನಾವು ಡಬಲ್ ಡೆಕ್ ಥರ ಮಾಡಿಬಿಟ್ಟು ಮೇಲೆ ಕೂತು ಕೆಳಗಡೆ ಇರ್ತಕ್ಕಂಥವ್ರೂ ವೀಕ್ಷಣೆ ಮಾಡ್ಕೊಳ್ತಾ ಇಲ್ಲಿವರೆಗೆ ಬಂದು ತಮ್ಮ ಎಲ್ಲ ಚಟುವಟಿಕೆಗಳನ್ನು ಮುಗಿಸ್ಕೊಂಡು ಮತ್ತೆ ಕೆಳಗಡೆ ಹೋಗಿ ಡ್ರಾಪ್ ತೊಗೊಂಡು ತಮ್ಮ ಸ್ವಂತ ವೆಹಿಕಲ್ನಲ್ಲಿ ಹೋಗಬೇಕು. ಇನ್ನು ಗಿರಿಧಾಮಕ್ಕೆ ಒಬ್ಬ ಸಚಿವನಾಗಿ ಭೇಟಿ ನೀಡದೆ ಓರ್ವ ಪ್ರವಾಸಿಗನಾಗಿ ಭೇಟಿ ನೀಡಿದರೆ ಇಲ್ಲಿನ ಸಮಸ್ಯೆ ಬಗ್ಗೆ ಹೆಚ್ಚಿನದಾಗಿ ತಿಳಿಯುತ್ತದೆ. ಈ ಗಿರಿಧಾಮಕ್ಕೆ ಪ್ರಚಾರದ ಅಗತ್ಯ ಏನೂ ಇಲ್ಲ. ನಾನು 30 ವರ್ಷಗಳ ಹಿಂದೆ ನನ್ನ ಬಾಳ ಸಂಗಾತಿಯಾಗುವವಳ ಜೊತೆಗೆ ಬಂದಿದ್ದೆ, ಹಾಗಾಗಿ ಇಲ್ಲಿನ ಸೌಂದರ್ಯಕ್ಕೆ ಯಾವುದೇ ರೀತಿಯ ಪ್ರಚಾರದ ಅಗತ್ಯ ಇಲ್ಲ. ಹೊಸ ಪ್ರವಾಸೋದ್ಯಮ ನೀತಿಯನ್ನು ಜಾರಿಗೆ ತಂದಿದ್ದೇವೆ. ಅದರಂತೆ ಈಗಾಗಲೇ ಹಂಪಿ, ಹಳೆಬೀಡು, ಬೇಲೂರು, ಬಾದಾಮಿ ಈಗಾಗಲೇ ಯೋಜನೆಗಳು ಪ್ರಾರಂಭವಾಗಿವೆ ಎಂದರು. ಜಿಲ್ಲಾಧಿಕಾರಿಗಳು ಬರಬೇಕಾಗಿತ್ತು, ಯಾಕಂದ್ರೆ ಅದೇ ಕಾರಣಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಕರೆದಿದ್ದೆ. ಅವರು ADC ಅವರು ಬಂದಿದ್ದಾರೆ. ಈಗ ಇಡೀ ರಾಜ್ಯದಲ್ಲಿ ಕರ್ಫ್ಯೂ ಫ್ರೀ ಮಾಡಿದ್ವಿ, ಈ ನಂದಿ ಹಿಲ್ಸು ಇರಲಿಲ್ಲ. ಹಾಗಾಗಿ ಇವತ್ತು ನಾವೆಲ್ಲ ಅಧಿಕಾರಿಗಳ ಜೊತೆ ನಿನ್ನೆ ಚರ್ಚೆ ಮಾಡಿ ಇವತ್ತು ವಾಸ್ತುಸ್ಥಿತಿ ಏನಿದೆ, ಬೆಳಿಗ್ಗೆನೆ ನಾವು ಬಂದರೆ ಅಲ್ಲಿ ಬಂದಂಥ ಪ್ರವಾಸಿಗರ ಜೊತೆ ಕೆಲವು ವಿಷಯಗಳು ತಿಳ್ಕೊಳ್ಳೋಕ್ಕೆ ಸಾಧ್ಯತೆ ಅಂತೇಳಿ ನಾವು ಬೆಳಿಗ್ಗೆನೆ ಇವತ್ತು ಈ ಸ್ಥಳ ಪರಿಶೀಲನೆಗೆ ಬಂದಿದ್ದೀವಿ. ಈಗ ಇದ್ದಿದ್ದರಲ್ಲಿ ವ್ಯವಸ್ಥೆಗಳು ಏನು ಸರಿಪಡಿಸಬೇಕು ಅನ್ನೋದನ್ನು ಸಭೆಯಲ್ಲಿ ಚರ್ಚೆ ಮಾಡಬೇಕು ಅಂಥೇಳಿ ಯೋಚನೆ ಮಾಡಿದ್ದೀವಿ. ಅದರ ಜೊತೆಗೆ ಕಲಾಧಾಮ ಅಂಥೇಳಿ ಈ ರಾಜಸ್ಥಾನದಲ್ಲಿ ಇರ್ತಕ್ಕಂಥ ಅಲ್ಲಿ ಕೆಲವು ವಿಷಯಗಳು ನಾವು ಇಲ್ಲಿ ಅಳವಡಿಸ್ಕೋಬೇಕು ಅನ್ನೋದು ವಿಚಾರ ಮಾಡಿದ್ದೀವಿ. ಯಾಕಂದರೆ ಬಂದಂಥ ಪ್ರವಾಸಿಗರು ಸುಮಾರು ಇಲ್ಲಿ ಬೆಳಗ್ಗೆ ಬಂದರೆ ಸಾಯಂಕಾಲದವರೆಗೆ ಏನೋ ಒಂದು ಚಟುವಟಿಕೆಯಲ್ಲಿ ಬ್ಯುಸಿ ಆಗಿರಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಕೆಲವೊಂದು 8-10 ಸ್ಥಳಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಒಂದು ಲೋಕಲಲ್ಲಿ ಇರ್ತಕ್ಕಂಥ ಕಲೆಗಳನ್ನು ಪ್ರದರ್ಶನ ಮಾಡುವ ಮುಖಾಂತರ ಅವರಿಗೆ ಚಟುವಟಿಕೆಯಲ್ಲಿ ಬ್ಯುಸಿ ಇಡಬೇಕು ಅನ್ನೋ ವಿಚಾರನೂ ಈಗ ನಾವು ಚರ್ಚೆ ಮಾಡಿದ್ವಿ. ಅದನ್ನು ಒಟ್ಟಾರೆ ಬೆಳಗ್ಗೆಯೇ ಗಿರಿಧಾಮಕ್ಕೆ ಭೇಟಿ ನೀಡಿ ಅಲ್ಲಿನ ವಸ್ತುಸ್ಥಿತಿಯ ಬಗ್ಗೆ ಖುದ್ದು ಸಚಿವರೇ ತಿಳಿದುಕೊಂಡಿದ್ದಾರೆ. ಇನ್ನು ವೀಕೆಂಡ್ ಕರ್ಫ್ಯೂ ವಿವರವಾಗಿ ತೀರ್ಮಾನ ತೆಗೆದುಕೊಳ್ಳುವುದಾಗಿ ತಿಳಿಸಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.